ಬೆಲೆ ಹೆಚ್ಚಳ ಮಾಡತಕ್ಕಂತ ಒಂದು ಪರ್ವ, ಬೆಲೆ ಹೆಚ್ಚಳ ಮಾಡತಕ್ಕಂತ ಒಂದು ಅಭಿಯಾನವನ್ನು ಈ ಸರ್ಕಾರ ತೆಗೆದುಕೊಂಡಿದೆ. ಈ ಸರ್ಕಾರ ಕಣ್ಣಿದ್ದು ಕುರುಡಾಗಿದೆ, ಕಿವಿ ಇದ್ದು ಕಿವುಡಾಗಿದೆ, ತಲೆ ಇದ್ದು ಬುದ್ಧಿಭ್ರಮಣಿಯಾಗಿದೆ. ಈ ಸರ್ಕಾರಕ್ಕೆ ಮನುಷ್ಯತ್ವ ಅಂತಕ್ಕಂಥದ್ದು ಇಲ್ಲ ಅಂತೇಳಿ ಸರ್ಕಾರದ ಚಟುವಟಿಕೆಗಳನ್ನು ನೋಡಿದರೆ, ಸರ್ಕಾರದ ನೀತಿ ನಿರ್ಧಾರಗಳನ್ನು ನೋಡಿದರೆ ಯಾರಿಗಾದರೂ ಅದರ ಸ್ಪಷ್ಟ ಸೂಚನೆಗಳು, ಸ್ಪಷ್ಟ ಲಕ್ಷಣಗಳು ಗೊತ್ತಾಗ್ತಾ ಇದೆ. ಉದಾಹರಣೆಗೆ ಹೇಳೋದಾದರೆ, ಕರ್ನಾಟಕ ರಾಜ್ಯದಲ್ಲಿ ಡೆಂಗ್ಯೂ ಅನ್ನೋದು ಮನೆ ಮನೆಗೆ ಹಬ್ಬತಾ ಇದೆ. ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಡೆಂಗ್ಯೂಗೆ, ಡಾಕ್ಟರ್ಗಳ ಲಭ್ಯತೆ ಇಲ್ಲ, ಮೆಡಿಸಿನ್ನಿನ ಲಭ್ಯತೆ ಇಲ್ಲ. ಆದರೆ ಆ ಒಂದು ಡೆಂಗ್ಯೂವಿನ ಅವತಾರವನ್ನ ಕಂಟ್ರೋಲ್ ಮಾಡಕ್ಕೆ, ಡೆಂಗ್ಯೂವಿನ ಬಗ್ಗೆ ಮಾತಾಡಕ್ಕೆ ವೈದ್ಯಕೀಯ ಸಚಿವರು ಎಲ್ಲೋಗಿದ್ದಾರೆ, ಆರೋಗ್ಯ ಸಚಿವರು ಎಲ್ಲೋಗಿದ್ದಾರೆ ಅನ್ನೋದನ್ನ ಹುಡುಕಬೇಕಾಗಿದೆ. ಈಗ ವಿದ್ಯಾರ್ಥಿಗಳ ಶುಲ್ಕವನ್ನು ಹೆಚ್ಚು ಮಾಡ್ತಾ ಇದ್ದಾರೆ, ಅದು ಪಿಯುಸಿ ಮಕ್ಕಳಿರಲಿ, ಎಸ್ಎಸ್ಎಲ್ಸಿ ಮಕ್ಕಳಿರಲಿ, ಮೆಡಿಕಲ್ ವಿದ್ಯಾರ್ಥಿಗಳಿರಲಿ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿರಲಿ, ಶುಲ್ಕವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನ ಏರಿಕೆ ಮಾಡಿ ಆಯಿತು. ಪೆಟ್ರೋಲ್ಗೆ 3 ರೂಪಾಯಿ, ಡೀಸೆಲ್ಗೆ 3.5 ರೂಪಾಯಿ ಬೆಲೆಯನ್ನು ಹೆಚ್ಚು ಮಾಡಿದ್ರು. ಇದು ಮನೆ ಮನೆಗೂ, ಎಲ್ಲರ ಮನೆಯಲ್ಲೂ ಇವತ್ತು ಹಸುಗಳು ಇರಲಿಕ್ಕಿಲ್ಲ, ಆದರೆ ಎಲ್ಲರ ಮನೆಯಲ್ಲೂ 2-ವೀಲರ್ಗಳಂತೂ ಇದೆ, ಬೈಕ್ಗಳಿದೆ, ಸ್ಕೂಟರ್ಗಳಿದೆ ಎಲ್ಲರ ಮನೆಗಳಲ್ಲಿ. ಪೆಟ್ರೋಲ್ ಡೀಸೆಲ್ನ ಬಿಸಿ ಎಲ್ಲರನ್ನ ತಟ್ಟಿದೆ. ಈಗ ಮತ್ತೊಂದು ನಿರ್ಧಾರವನ್ನ ಮಾಡಿದೆ, ಮನೆ ಮುರುಕ ನಿರ್ಧಾರವನ್ನ ಮಾಡಿದೆ, ಹಾಲಿನ ದರವನ್ನ ಹೆಚ್ಚು ಮಾಡಿದೆ ಈ ಸರ್ಕಾರ. ಹಾಲಿನ ದರವನ್ನ ಹೆಚ್ಚು ಮಾಡಿದ್ದಕ್ಕೆ ಅವರು ಹೇಳ್ತಾ ಇದ್ದಾರೆ, ನಾವು ಹಾಲಿನ ದರವನ್ನ ಹೆಚ್ಚು ಮಾಡಿಲ್ಲ, ಪರ್ ಪ್ಯಾಕೆಟ್ಗೆ 50 ml ಹಾಲನ್ನ ಹೆಚ್ಚಿಗೆ ಕೊಡ್ತಾ ಇದ್ದೀವಿ, ಅದಕ್ಕೆ 2 ರೂಪಾಯಿ ನಾವು ತೆಗೆದುಕೊಳ್ತೀವಿ, ಹೆಚ್ಚು ಮಾಡಿಲ್ಲ ಅಂತ. ನಾನು ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ನಮಗೆ 50 ml ಹೆಚ್ಚಿಗೆ ಬೇಕು ಅಂತ ಯಾರು ಕೇಳಿದ್ರು ನಿಮ್ಮನ್ನ? ಕೇಳದೇ ಇರೋದನ್ನ ನೀವು ಕೊಡ್ತಾ ಇದ್ದೀರಲ್ಲ, ಕೇಳೋದನ್ನ ಮೊದಲು ಕೊಡಿ. ಜನ ಕೇಳ್ತಾ ಇದ್ದಾರೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನ ಕಡಿಮೆ ಮಾಡಿ ಅಂತ, ಅದನ್ನ ಮಾಡಿ ಫಸ್ಟ್. ನಿಮಗೆ 50 ml ಹಾಲನ್ನ ಹೆಚ್ಚಿಗೆ ಕೊಡಿ ಅಂತ ಎಲ್ಲರೂ ಕೇಳಿದ್ರ ನಿಮಗೆ? ಇವ್ರು ಎಲ್ಲರಿಗೂ ಹೆಚ್ಚಿಗೆ ಮಾಡಿದ್ದಾರೆ, ಬೇಕಿದ್ದವರಿಗೆ, ಬೇಡವಾದವರಿಗೆ ಎಲ್ಲರಿಗೂ ಕೂಡ ಹೆಚ್ಚು ಮಾಡಿದ್ದಾರೆ. ಅಂದ್ರೆ ಈ ಸರ್ಕಾರಕ್ಕೆ ಜ್ವರ ಬಂದ್ರೆ ಕರ್ನಾಟಕದ ಜನತೆಗೆ ಬರ ಹಾಕೋದು. ಈ ಕನ್ನಡದಲ್ಲಿ ಒಂದು ಒಳ್ಳೆ ಗಾದೆ ಇದೆ ರೈತರು ಹೇಳ್ತಕ್ಕಂಥದ್ದು, ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿಗೆ ಬರೆ ಹಾಕಿದ್ರು ಅನ್ನಂಗೆ. ಈ ಸರ್ಕಾರಕ್ಕೆ ಜ್ವರ ಬಂದ್ರೆ ಕರ್ನಾಟಕದ ಜನತೆಗೆ ಬರೆ ಹಾಕ್ತಾ ಇದ್ದಾರೆ ಇವರು. ಹಾಗಾಗಿ ಈ ಸರ್ಕಾರ ಎಂತ ಸರ್ಕಾರಪ್ಪ ಅಂತ ಹೇಳಿದ್ರೆ, ಇದೊಂದು ಬರೆ ಹಾಕ್ತಕ್ಕಂಥ ಸರ್ಕಾರ, ಇದು ಬೆಲೆ ಹೆಚ್ಚು ಮಾಡೋ ಸರ್ಕಾರ, ಇದು ಜನರ ಹಿತವನ್ನ ಬಯಸ್ತಕ್ಕಂಥ ಸರ್ಕಾರ ಅಲ್ಲ, ಇದು ಜನರ ಅಹಿತವನ್ನ ಬಯಸ್ತಕ್ಕಂಥ, ಸಾಮಾನ್ಯ ಜನರ ವಿರೋಧಿ ಸರ್ಕಾರ ಇದು. ಉದಾಹರಣೆಗೆ ಈ ಬೆಲೆಯನ್ನು ಹೆಚ್ಚು ಮಾಡಿರೋದ್ರ ಮೂಲಕ ಈಗ ಟೀ ಮತ್ತು ಕಾಫಿ ಬೆಲೆ ಹೆಚ್ಚಾಗತ್ತೆ, ಟೀ ಮತ್ತು ಕಾಫಿ ಬೆಲೆ ಹೆಚ್ಚಾಗತ್ತೆ, ಹೋಟೆಲ್ ತಿಂಡಿಗಳ ಬೆಲೆ ಹೆಚ್ಚಾಗತ್ತೆ, ಇದರ ಪರಿಣಾಮ ಮತ್ತಷ್ಟು ಜನರ ಮೇಲಾಗತ್ತೆ. ಒಂದು ಟೀ ಬೆಲೆ 50 ಪೈಸೆ ಹೆಚ್ಚು ಮಾಡಬಹುದು, ಒಂದು ಕಾಫಿ ಬೆಲೆ 50 ಪೈಸೆ ಹೆಚ್ಚು ಮಾಡಬಹುದು, ಎಲ್ಲರ ಮೇಲೆ ಪರಿಣಾಮ ಆಗತ್ತೆ. ಇದರ ಜೊತೆನಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆ ಹೆಚ್ಚು ಮಾಡಿದ್ದಕ್ಕೆ ಈ ಸರಕು ಸಾಗಾಣಿಕೆಯನ್ನ ಮಾಡತಕ್ಕಂತ ಮತ್ತು ಇಡೀ ರಾಜ್ಯಾದ್ಯಂತ ಟ್ರಾನ್ಸ್ಪೋರ್ಟ್ ಇಲ್ಲದೇನೆ ಏನು ಜೀವನ ನಡೆಯಲ್ಲ. ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವೆಲ್ಲರೂ ಓಡಾಡಲೇಬೇಕು, ಹಂಗೆ ಒಂದು ಕಡೆಯಿಂದ ವಸ್ತುಗಳು ಇನ್ನೊಂದು ಕಡೆಗೆ ಬರಲೇಬೇಕು, ಸರಕು ಸಾಗಾಣಿಕೆ ಇಲ್ಲದೇನೆ ಜೀವನನೇ ನಡೆಯಲ್ಲ.
ಹಂಗೆ ಅದ್ರ ಮೇಲೆ ಪೂರ್ತಿ ಪರಿಣಾಮ ಆಗಿದೆ. ಹೀಗಾಗಿ ಇಡೀ ಜೀವನದ ಮೇಲೆ, ಮಾನವ ಜೀವನದ ಮೇಲೆ ಈ ಸರ್ಕಾರ ಚೆಲ್ಲಾಟವನ್ನು ಮಾಡ್ತಾ ಇದೆ.